ओम नमः शिवाय। श्री बसव टीवी वीक्षक एल्ल शरणु शरणेयरिगु शरणु शरणार्थिगळु श्री गुरु बसवलिंगाय नमः। कळेद अनेक संचिकेगळिंद शरणरु कोट्टिरुव अनेक वचनगळन्नु आधारिसिकोंडु हलवारु सत्य संगतिगळन्नु अरितुकोंडु बर्ता इद्देवे। इवत्तिन ई ओंदु संचिकेयल्लि मानवन मुख्य गुरि एनु, मनुष्यन ಉದ್ದೇಶ ಏನು, ಅದು ಶರಣರ ದೃಷ್ಟಿಯಲ್ಲಿ ಯಾವುದು ಮನುಷ್ಯನ ಪರಮ ಉನ್ನತ ಗುರಿಯಾಗಿತ್ತು, ಇದನ್ನು ನಾವು ಒಂದಿಷ್ಟು ಚರ್ಚೆ ಮಾಡೋಣ. ಬಸವಾದಿ ಶರಣರೆಲ್ಲರೂ ಕೂಡ ಯಾರೊಬ್ಬರನ್ನೂ ಅನ್ಯರಂತೆ ಕಾಣಬೇಡಿ, ಯಾರೊಬ್ಬರನ್ನೂ ದೋಷದಿಂದ ನೋಡಬೇಡಿ. ಯಾಕೆ ಯಾಕೆ ಅಣ್ಣ ಬಸವಣ್ಣನವರು ಕಳ್ಳನಲ್ಲಿಯೂ ಕೂಡ ಕೂಡಲ ಸಂಗಮನನ್ನು ಕಂಡರು? ಅರ್ಥ ಮಾಡ್ಕೋಬೇಕಲ್ವಾ. ಪರಸ್ಪರ ಒಂದೇ ತಂದೆ ತಾಯಿಯಿಂದ ಜನ್ಮ ಪಡೆದ ಪರಸ್ಪರ ದಾಯಾದಿಗಳು, ಅಣ್ಣ ತಮ್ಮಂದಿರೇ ದಾಯಾದಿಗಳಾಗಿ ಬಡಿದಾಡುವುದನ್ನು ನೋಡ್ತಾ ಇದ್ದೇವೆ. ರೋಷ ದ್ವೇಷದಲ್ಲಿ ಬರುವುದನ್ನು ನೋಡ್ತಾ ಇದ್ದೇವೆ. ಕೊಲೆ ಸುಲಿಗೆಗಳನ್ನು ಕೂಡ ಮಾಡುವುದನ್ನು ನಾವು ಕಾಣುತ್ತಿದ್ದೇವೆ. ಯಾಕೆ ಹೀಗಾಯಿತು? ಒಂದೇ ಮನೆಯಲ್ಲಿರುವ, ಒಂದೇ ತಂದೆ ತಾಯಿಗಳಿಂದ ಜನ್ಮ ಪಡೆದ ನಾಲ್ಕಾರು ಜನ ಅಣ್ಣ ತಮ್ಮಂದರಲ್ಲಿ ಇಷ್ಟೊಂದು ರಾಗ ದ್ವೇಷಗಳು ಇರಬೇಕಾದರೆ, ಇಡೀ ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲರೂ ಸಮಾನರು ಅನ್ನುವಂತಹ ದೃಷ್ಟಿ ಜಗತ್ತಿಗೆ ಕೊಟ್ಟವರು ಅಣ್ಣ ಬಸವಣ್ಣನವರು. ಸದ್ಗುಣವಂತರಲ್ಲಿ ಗುಣಗಳನ್ನು ಹರಿಸುವುದು ದೊಡ್ಡದಲ್ಲ, ಸದ್ಗುಣವಂತರನ್ನು ಸ್ವೀಕಾರ ಮಾಡುವುದು ಕೂಡ ದೊಡ್ಡದಲ್ಲ. ಆದರೆ ಯಾರಲ್ಲಿ ದುರ್ಗುಣಗಳು ಇದೆ ಅಂತೀವಿಯೋ, ದುರ್ಗುಣಿ ಅಂತ ಕರಿತೀವೋ, ಅವಗುಣಿ ಅಂತ ಅವನನ್ನು ಸಮಾಜ ನಿಂದಿಸುತ್ತೋ, ಅಂಥವನಲ್ಲಿಯೂ ಕೂಡ ನಾವು ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಆತ್ಮಜ್ಯೋತಿಯನ್ನು ನೋಡಿದಾಗ ಅವನೂ ಪರಮಾತ್ಮನ ಸಂತಾನ, ಆತನ ಪಾತ್ರವನ್ನು ಮಾಡಲಿಕ್ಕೆ ಬಂದಿದ್ದಾನೆ, ಅಥವಾ ನನ್ನನ್ನು ಎಚ್ಚರಿಸಲಿಕ್ಕೆ ಬಂದಿದ್ದಾನೆ ಅಂತ ನನ್ನ ಗುರುವಿನ ರೂಪದಲ್ಲಿ ನಾನು ಸ್ವೀಕಾರ ಮಾಡಿದಾಗ ಆತನಿಂದ ಒಂದು ಗುಣವನ್ನು ನಾನು ಕಲಿಯಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಆತನಿಗೆ ಭಗವಂತನ ಸ್ವರೂಪದಲ್ಲಿ ನೋಡಲಿಕ್ಕೆ ಇಚ್ಛೆ ಪಡ್ತೇನೆ ಅನ್ನುವಂತಹ ವಿಶಾಲ ದೃಷ್ಟಿ ಅಣ್ಣ ಬಸವಣ್ಣನವರು ಹೇಳಿದ್ದು. ಅದೇ ರೀತಿ ನಾವು ಇಡೀ ವಿಶ್ವದ ಎಲ್ಲ ಆತ್ಮಗಳನ್ನು ಆ ದೃಷ್ಟಿಯಲ್ಲಿ ನೋಡುವಂಥ ದೃಷ್ಟಿ ಬೆಳೆಸ್ಕೊಳ್ಬೇಕು ಆಗಿತ್ತು ಅಂದರೆ, ಅಟ್ಲೀಸ್ಟ್ ನಾನು, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಪರಿವಾರ, ನಮ್ಮ ಊರು, ನಮ್ಮ ಸಮಾಜ, ನಮ್ಮ ಊರು, ಅಟ್ಲೀಸ್ಟ್ ನಾವು ಇಷ್ಟಾದರೂ ಎಲ್ಲರೂ ಒಂದು ಅನ್ನುವಂಥ ಭಾವನೆಯಲ್ಲಿ ಬದುಕೋಕ್ಕೆ ನಮಗೆ ಬಂತು ಅಂದರೆ ನಾವು ನಿಶ್ಚಿಂತವಾಗಿ ಒಂದು ಅದ್ಭುತ ಜೀವನವನ್ನು ಕಟ್ಟಿಕೊಳ್ಳೋದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ಅಣ್ಣ ಬಸವಣ್ಣನವರು ಕೂಡ, ಬಸವಾದಿ ಪ್ರಮತರೆಲ್ಲರೂ ಕೂಡ ಇದೇ ಒಂದು ಸತ್ಯವನ್ನು ಸಾರಿದರು. ಮನುಷ್ಯನ ಗುರಿ ಸ್ಪಷ್ಟ ಆಗುವವರೆಗೂ, ಮನುಷ್ಯ ತನ್ನಲ್ಲಿರುವ ಶಕ್ತಿಯನ್ನು ಅರಿಯುವವರೆಗೂ ಕೂಡ ಸತ್ಯ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವಲ್ಲಿ ವಿಫಲನಾಗ್ತಾನೆ. ತನ್ನನ್ನು ಅರಿತು ತನ್ನ ಗುಣದಲ್ಲಿ ತಾನು ಬಂದಾಗ ಮಾತ್ರ ವಿಶ್ವದ ಎಲ್ಲರನ್ನೂ ಕೂಡ ತನ್ನವರಂತೆ ನೋಡಲು ಸಾಧ್ಯ ಅನ್ನುವುದನ್ನು ಅರಿತಿದ್ದರ ಪರಿಣಾಮವಾಗಿ ಅರಿವಿನ ಕುರುಹಾಗಿ ಲಿಂಗವನ್ನು ಕೊಟ್ಟು ಆ ಸ್ವರೂಪವನ್ನು ನೋಡುವ ಅಭ್ಯಾಸವನ್ನು ಮಾಡಿ ಈ ಶರೀರವನ್ನು ನೋಡಬೇಡಿ, ಶರೀರಕ್ಕೆ ಶರೀರದಲ್ಲಿರುವ ಅವಗುಣಗಳನ್ನು ನೋಡಬೇಡಿ, ಒಳಗಡೆ ಅವಿನಾಶಿಯಾಗಿರುವ ಪರಮಾತ್ಮನ ಸಂತಾನ ಆತ್ಮಜ್ಯೋತಿಯನ್ನು ನೋಡಿ, ಆ ಆತ್ಮಜ್ಯೋತಿಯ ಸತ್ಯ ಅವಿನಾಶಿ ಗುಣಗಳನ್ನು ನೋಡಿದಾಗ ಪ್ರತಿಯೊಬ್ಬರೂ ಪರಮಾತ್ಮನಂತೆ ಕಾಣದೆ ಇನ್ಯಾವ ರೀತಿ ಕಾಣಲಿಕ್ಕೆ ಸಾಧ್ಯ? ಹಾಗಾಗಿ ನಮ್ಮೆಲ್ಲರ ದೃಷ್ಟಿಯನ್ನು ಪರಿವರ್ತನೆ ಮಾಡಿದರು ಅಣ್ಣ ಬಸವಣ್ಣ, ನಮ್ಮೆಲ್ಲರ ಜೀವನವನ್ನು ಪರಿವರ್ತನೆ ಮಾಡಿದರು ಅಣ್ಣ ಬಸವಣ್ಣ. ಸ್ಥೂಲದಲ್ಲಿ ಪರಿವರ್ತನೆ ಅಂತಂದರೆ ಅನ್ನಪಾನಾದಿಗಳಲ್ಲಿ ಒಂದಿಷ್ಟು ಸಾತ್ವಿಕತೆ, ದೃಷ್ಟಿಯಲ್ಲಿ ಒಂದಿಷ್ಟು ಸಾತ್ವಿಕತೆ, ಮಾಡುವ ಕಾಯಕದಲ್ಲಿ ಒಂದಿಷ್ಟು ಪ್ರಾಮಾಣಿಕತೆ, ಪ್ರತಿಯೊಬ್ಬರಲ್ಲೂ ಒಂದಿಷ್ಟು ದಯೆ ಪ್ರೀತಿ, ಇವುಗಳನ್ನು ನಾವು ಬೆಳೆಸ್ಕೊಂಡು ಬಂದಾಗ ನಮ್ಮಲ್ಲಿರುವ ಅಂತರ್ಜ್ಯೋತಿಯ ಸ್ವರೂಪ ತನ್ನಿಂದ ತಾನಾಗಿಯೇ ಬೆಳಗುವಂಥದ್ದು ಅನ್ನುವ ದೃಷ್ಟಿಯಿಂದ ಸ್ಥೂಲ ಪರಿವರ್ತನೆಯಿಂದ ಸೂಕ್ಷ್ಮ ಮನಸ್ಸಿನ ಪರಿವರ್ತನೆ, ಸೂಕ್ಷ್ಮ ಮನಸ್ಸನ್ನು ಪರಿವರ್ತನೆಯಿಂದ ಆತ್ಮಜ್ಯೋತಿಯಲ್ಲಿರ್ತಕ್ಕಂಥ ಗುಣಗಳ ಆವಿರ್ಭಾವ ಆಗುವ ಮುಖಾಂತರ ನಮ್ಮಲ್ಲಿ
ಆತ್ಮಜ್ಯೋತಿಯ ಪ್ರಭೆಯು ಬೆಳಗಿ ನಾವು ಒಂದು ಬೆಳಕಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವ ಕಾರಣಕ್ಕಾಗಿ ಅಣ್ಣ ಬಸವಣ್ಣನವರು ಅಥವಾ ವಚನಕಾರರೆಲ್ಲ ಇದನ್ನೇ ತಿಳಿಸ್ತಾರೆ. ಆದರೆ ಕೆಲವರು ನಾವು ಹೇಳ್ತೇವೆ, ಅವ್ರಿಗೇನ್ರಿ ಹೇಳಿಬಿಡ್ತಾರೆ, ವಚನಕಾರರಿಗೇನು, ಶರಣರಿಗೇನು, ಸಂತರಿಗೇನು, ನಮಗೆ ಕಷ್ಟ ಭಾಳ ಐತಿ. ಯಾಕೆ? ನನಗೆ ಶರೀರ ಆರೋಗ್ಯ ಸರಿ ಇಲ್ಲಪ್ಪ. ನೀನೇನು ಹೇಳ್ತೀಯ, ಕೂತ್ಕೊಂಡು ಒಂದಿಷ್ಟು ಸತ್ಸಂಗ ಮಾಡೋಣ ಬಾ ಅಂತೀಯ, ಕಿಡ್ಕೊಂಡು ಒಂದಿಷ್ಟು ಇಷ್ಟಲಿಂಗ ಪೂಜೆ ಮಾಡು ಅಂತೀಯ, ನನಗೆ ಶರೀರ ಸ್ಪಂದಿಸ್ತಿಲ್ಲ ಕೆಲವರು ಹೇಳೋ ಕಾರಣ. ಇನ್ನು ಕೆಲವರು, ನನಗೆ ಶರೀರದ್ದೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಮನೆಯವ್ರದ್ದು ಪ್ರಾಬ್ಲಮ್ ರೀ, ನನಗೇನೋ ಮಾಡಬೇಕು ಅಂತ ಆಸೆ. ಆದರೆ ನಮ್ಮ ಮನೆಯವರು ಇದ್ದಾರಲ್ಲ, ಅವರು ಬಿಡಲ್ಲ ಇದಕ್ಕೆಲ್ಲ, ಅವರು ಸರಿ ಇಲ್ಲ, ನಿಮಗೆ ಗೊತ್ತಿಲ್ಲ ಅಂತ ನಮಗೆ ವಾದವನ್ನು ಮಾಡ್ತಾರೆ ಅಥವಾ ಕಾರಣವನ್ನು ಹೇಳೋರಿದ್ದಾರೆ. ನನಗೆ ಶರೀರ ಸರಿ ಇಲ್ಲ, ನನ್ನ ಸಂಬಂಧಗಳು ಸರಿ ಇಲ್ಲ, ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಈ ರೀತಿಯಾಗಿ ಪರಿಸ್ಥಿತಿಗಳ ಬಗ್ಗೆ ವಿವರಣೆ ಮಾಡ್ತಾ ಮಾಡ್ತಾ ಕಾರಣ ಕೊಡ್ತಾ ಹೋಗ್ತಾರೆ. ಆದರೆ ಶರಣರು ಹೇಳ್ತಾರೆ, ಹೊರಗಿನ ಸ್ಥೂಲ ಪ್ರಪಂಚದಿಂದ ಸಿಕ್ಕಿರುವ ಸ್ಥೂಲ ಶರೀರದಲ್ಲಿ ವ್ಯತ್ಯಾಸಗಳಿರಬಹುದು, ನಾವು ಒಪ್ಕೊಳ್ತೇವೆ. ಸ್ಥೂಲ ಶರೀರದಲ್ಲಿ ಅದು ಇರೋದೇ ಪರಿವರ್ತನೆ ಪುನರಾವರ್ತನೆ ಅದರ ಸ್ವಧರ್ಮ ಆಗಿರೋದ್ರಿಂದ, ಸತೋ ರಜೋ ತಮೋ ಬರೋದೇ ಅದರ ಸ್ವಧರ್ಮ ಆಗಿರೋದ್ರಿಂದ ಅದರಲ್ಲಿ ವ್ಯತ್ಯಾಸಗಳು ಇದೆ. ಆದರೆ ಒಳಗಡೆ ಇನ್ನೊಂದು ಆತ್ಮ ಜ್ಯೋತಿ ಅನ್ನೋದೇನಿದೆ, ಸೂಕ್ಷ್ಮ ಇಂದ್ರಿಯ ಮನಸ್ಸು ಅನ್ನೋದೇನಿದೆ, ಆ ಆತ್ಮ ಜ್ಯೋತಿಗಾಗಲಿ ಆ ಅವಿನಾಶಿ ಗುಣಗಳಾಗಲಿ ಯಾರೊಬ್ಬರಲ್ಲಿ ವ್ಯತ್ಯಾಸ ಇಲ್ಲ. ಪ್ರತಿಯೊಬ್ಬರೂ ಪರಮಾತ್ಮನ ಸಂತಾನರೇ ಆಗಿರುವ ಕಾರಣ ಆ ಆತ್ಮ ಜ್ಯೋತಿಯಲ್ಲಿ ಸದಾಕಾಲ ಪವಿತ್ರತೆ, ಸುಖ, ಶಾಂತಿ, ನೆಮ್ಮದಿ, ಆನಂದ, ಪ್ರೇಮ, ಶಕ್ತಿ, ಜ್ಞಾನ ಭರ್ಬೂರ್. ಆದರೆ ಆ ಆತ್ಮಜ್ಯೋತಿಯ ಸ್ಮೃತಿಯನ್ನು ಕಳ್ಕೊಂಡಿರೋ ಕಾರಣ ನಮ್ಮ ಮನಸ್ಸನ್ನು ಆತ್ಮದ ಸಂಘದಿಂದ ಬಿಡಿಸಿ ದೇಹದ ಸಂಘದಲ್ಲಿ ಇಟ್ಟಿರುವ ಕಾರಣ, ಪಂಚ ಇಂದ್ರಿಯಗಳಲ್ಲಿ ಇಟ್ಟಿರುವ ಕಾರಣ, ಪಂಚಭೂತಗಳಲ್ಲಿ ಇಟ್ಟಿರುವ ಕಾರಣ ಪಂಚವಿಕಾರಗಳಲ್ಲಿ ಬಳಲ್ತಾ ಇದ್ದೇವೆ. ಈಗ ಅದೇ ಮನಸ್ಸನ್ನು ಈ ಪಂಚವಿಕಾರಗಳಿಂದ ತೆಗೆದು, ಪಂಚ ಇಂದ್ರಿಯಗಳಿಂದ ತೆಗೆದು, ಪಂಚಭೂತಗಳಿಂದ ತೆಗೆದು ಆತ್ಮದ ಕಡೆಗೆ ಜೋಡಿಸಿದರೆ, ಒಳಗಡೆ ಇರುವ ಆತ್ಮವನ್ನು ನೋಡ್ತಾ ಆತ್ಮದ ಗುಣಗಳನ್ನೇ ಅದಕ್ಕೆ ಅನುಭವ ಮಾಡಲಿಕ್ಕೆ ಅಭ್ಯಾಸ ಮಾಡಿಸಿದರೆ ಆತ್ಮದ ಸ್ವರೂಪವನ್ನು ನಾವು ಮಾಡಿಕೊಳ್ಳೋದಕ್ಕೆ ಶರೀರದ ಅವಶ್ಯಕತೆ ಇಲ್ಲ, ಸಂಬಂಧಗಳ ಅವಶ್ಯಕತೆ ಇಲ್ಲ, ಸಂಪತ್ತಿನ ಅವಶ್ಯಕತೆ ಇಲ್ಲ, ಪರಿಸ್ಥಿತಿಯ ಅವಶ್ಯಕತೆ ಇಲ್ಲ, ಸಮಯದ ಅವಶ್ಯಕತೆಯೂ ಇಲ್ಲ, ಯಾವುದೊಂದೂ ತೊಡಕಾಗೋದಿಲ್ಲ. ಯಾಕೆ? ಆತ್ಮ ಇರೋದು ಒಳಗಡೆ, ಮನಸ್ಸಿರೋದು ಒಳಗಡೆ. ಅಡ್ಡಿ ಬರೋದು, ಆತಂಕ ಬರೋದು, ರೋಗ ಬರೋದು ಹೊರಗಡೆ ಇರುವ ಒದಿಕೆಗೆ, ಈ ಶರೀರಕ್ಕೆ ಬರ್ತದೆ. ಈ ಶರೀರಕ್ಕೆ ರೋಗ ಬರಬಹುದು ನಿಜ, ಸಂಬಂಧಗಳಿಂದ ವಿಘ್ನ ಬರಬಹುದು ನಿಜ, ಪರಿಸ್ಥಿತಿಯಿಂದ ವಿಘ್ನ ಬರಬಹುದು ನಿಜ, ಸಮಯದಿಂದ ಒಂದಿಷ್ಟು ತೊಂದರೆ ಆಗಬಹುದು ನಿಜ. ಆದರೆ ಒಳಗಡೆ ಇರುವ ಮನಸ್ಸನ್ನು ನಿನ್ನೊಳಗಡೆನೇ ಇರುವ ನೀನು ಆತ್ಮಜ್ಯೋತಿಯ ಜೊತೆ ಜೋಡಿಸೋದಕ್ಕೆ ಯಾವ ಸಮಯ ಬೇಕಪ್ಪ? ಯಾರು ವಿಘ್ನ ಹಾಕ್ತಾರೆ? ಯಾರು ಬಂದು ನಿನಗೆ ಅಡ್ಡಿಪಡಿಸ್ತಾರೆ? ಬೇಕು. ಏನು ಬೇಕು ಗೊತ್ತಾ? ಆಸಕ್ತಿ ಬೇಕು, ಇಚ್ಛೆ ಬೇಕು, ಮುಮುಕ್ಷತ್ವ ಬೇಕು. ಇಚ್ಛೆ ಆಸಕ್ತಿ ಒಂದಿದ್ದರೆ ಸಾಕು, ಆತ್ಮನ ಜೊತೆಗೆ ಆ ಪರಮಾತ್ಮನ ಸ್ವರೂಪವಾಗಿರುವ ಆ ಪರಂಜ್ಯೋತಿಯ ಗುಣಗಳನ್ನು ಆತ್ಮದಲ್ಲಿರುವಂಥದ್ದನ್ನು ಜಾಗೃತಿ ಮಾಡಿಕೊಳ್ಳೋದಕ್ಕಾಗಲಿ, ಅದರ ಜೊತೆ ಮನಸ್ಸನ್ನು ಜೋಡಿಸಿ ಸದಾಕಾಲ ಆ ಗುಣಗಳಲ್ಲಿ ಇರೋದಕ್ಕೆ ಯಾರೂ ವಿಘ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಒಂದು ವೇಳೆ ನಿನಗೇನಾದರೂ ನೆಪ ಹೇಳ್ತಿದೀಯಾ ಅಂತಂದರೆ, ಬಲೆ ನನಗೆ ಎಡಗೈಗೆ ಪ್ರಾಬ್ಲಮ್ ಇದ್ರೆ ಎಡಗೈ ಹಿಂಗೆ ಎತ್ತಕ್ಕೆ ಆಗಲ್ಲ, ಲಿಂಗ ಪೂಜೆ ಮಾಡೋದು ಹೆಂಗ್ರಿ ನಾನು ಅಂದರೆ, ಬಲಗೈಲಿ ಹುಡುಕು, ಏನು ತೊಂದರೆ ಇದೆ? ನಾವೇನು ಜ್ಯೋತಿಷಿಗಳೇನು ಇದೇ ಕೈಯಿಂದ ಮಾಡು ಇದೇ ಕೈಯಿಂದ ಮಾಡು ಅಂತ ಹೇಳೋದಕ್ಕೆ ಅಜ್ಞಾನಿಗಳ ಥರ ನಾವೇನು ಇದು ಸರಿ ಇದು ಕೆಟ್ಟದ್ದು ಇಲ್ಲ. ಶರೀರದಲ್ಲಿ ಎಲ್ಲವೂ ಎರಡಿದೆ, ಎಲ್ಲವೂ ಎರಡು ಕೊಟ್ಟಿದ್ದಾನೆ. ಕೆಲವೊಂದು ಭಾಗಗಳಲ್ಲಿ ಕಣ್ಣು ಎರಡಿದೆಪ್ಪ, ಕಾಲು ಎರಡಿದೆ, ಕೈ ಎರಡಿದೆ ಅಲ್ವಾ? ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳ್ತೇವೆ ನಾವು? ಕಿಡ್ನಿ ಎರಡಿದೆ, ಶ್ವಾಸಕೋಶ ಎರಡಿದೆ, ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳೋಕ್ಕಾಗುತ್ತಾ ನಾವು? ಇಲ್ವಲ್ಲ. ಮತ್ತು ಅವ್ರು ಹೇಳ್ತಾರೆ, ಬಲಗೈಯಿಂದನೇ ನೀವು ಮಾಡಬೇಕು, ಬಲಗೈಯಿಂದನೇ ವ್ಯವಹಾರ ಮಾಡಬೇಕು, ಬಲಗೈಯಿಂದನೇ ಲಕ್ಷ್ಮಿಯನ್ನು ಕೊಡಬೇಕು. ಏನ್ರಿ ಇದು ಅರ್ಥ? ಎಡಗೈಲಿ ಕೊಟ್ಬಿಟ್ರೆ ಏನಾಗೋದಿದೆ? ಒಂದು ವೇಳೆ ಬಲಗೈಗೆ ಆತನಿಗೇನೋ ಒಂದು ರೋಗ ಬಂತಪ್ಪ, ಅವಾಗೇನು ಬಲಗೈಲಿ ಕೊಡು ಅಂದರೆ ಕೊಡ್ತಾನ?
ಯಾವ ಕೈಲಿ ಕೊಡಬೇಕು? ಎಡಗೈಲಿ ಕೊಡಬೇಕು. ಇಲ್ಲ ನಾನು ಎಡಗೈ ಉಪಯೋಗ ಮಾಡಲ್ಲ ಬಲಗೈಲೂ ಕೊಡಲ್ಲ ಅಂತಂದರೆ ಹಂಗೆ ಇರ್ತಾನ? ಇಲ್ವಲ್ಲ. ಅನಿವಾರ್ಯ ಬಂದಾಗ ಎಲ್ಲನೂ ಮಾಡ್ತಾರೆ. ಬಟ್ ಹೇಳಕ್ಕಂತ ಕೂತ್ಕೊಂಡವ್ರೆ ಅವ್ರು ಹೇಳ್ತಾನೆ ಇರ್ತಾರೆ. ನಾವು ಕೇಳಕ್ಕಂತ ಹುಟ್ಟಿದ್ದೀವಿ ಅಂದರೆ ಕೇಳುತ್ತಾನೆ ಹೋಗ್ತೀವಿ. ಅದಕ್ಕಾಗಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳಬೇಕೇ ಹೊರತಾಗಿ ನಮ್ಮನ್ನು ಪರಿವರ್ತನೆ ಮಾಡೋರು ಯಾರೂ ಇಲ್ಲ. ಅದಕ್ಕಾಗಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ? ಹುಟ್ಟಿದಾಗ ಎರಡೂ ಕೈಗಳಿಗೂ ಸಮಾನವಾದ ಶಕ್ತಿಯನ್ನು ಕೊಟ್ಟಿರ್ತಾನೆ ಪರಮಾತ್ಮ. ಆದರೆ ನಾವು ಇದನ್ನು ಜಾಸ್ತಿ ಬಳಸ್ತಾ ಬಳಸ್ತಾ ಬಂದ್ವಿ, ಇದು ಶಕ್ತಿಶಾಲಿ ಆಗ್ತಾ ಹೋಯಿತು. ಇದರ ಬಳಕೆಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ಬಂದ್ವಿ, ಇದರ ಶಕ್ತಿ ಕಡಿಮೆ ಆಯಿತು. ಇಷ್ಟೇ. ಈಗ ಉದಾಹರಣೆಗೆ ಯಾವುದೇ ಒಂದು ವಸ್ತು, ವಾಹನ, ಈ ಸ್ಥೂಲ ಪ್ರಪಂಚದ ನಿಯಮ ಬಳಕೆಯಲ್ಲಿ ಇದ್ದರೆ ಒಂದಿಷ್ಟು ಅದು ಶಕ್ತಿಶಾಲಿಯಾಗಿರುತ್ತೆ, ಬಳಕೆಯಲ್ಲಿ ಇಲ್ಲ ಅಂದರೆ ಅದು ನಿಸ್ತೇಜವಾಗಿ ಬಿಡುತ್ತೆ. ಅದು ಒಂದು ಫ್ಯಾನ್ ಆಗಿರ್ಬೋದು, ಒಂದು ಬೈಕ್ ಆಗಿರ್ಬೋದು, ಒಂದು ಕಾರ್ ಆಗಿರ್ಬೋದು. ತಂದು ಹೊಸದೇ ಇದ್ದರೂ ಕೂಡ ಹಂಗೆ ಇಟ್ಟಿದ್ರೆ ಅದನ್ನು ಬಳಸಿಲ್ಲ ಅಂತಂದಾಗ ಅದು ಅಲ್ಲೇ ಏನಾಗುತ್ತೆ, ತನ್ನ ಶಕ್ತಿಯನ್ನು ಕಳ್ಕೊಳ್ಳೋದು ಬೇಗ ತೀವ್ರಗತಿಯಲ್ಲಿ ಆಗ್ಬಿಡುತ್ತೆ. ಅದನ್ನು ಬಳಸ್ತಾ ಇರಬೇಕು, ಅವಾಗೆ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ ಅದರದ್ದು. ಅದಕ್ಕೆ ಯಾರಾದರೂ ವಾಹನ ತಂದು ನಿಲ್ಲಿಸಿಬಿಟ್ರೆ ಅದನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಎಕ್ಸಲೇಟರ್ ಕೊಟ್ಟು ಸ್ವಲ್ಪ ಮೂವ್ ಮಾಡಿ ಮತ್ತೆ ಇಡ್ತೇವೆ. ಯಾಕೆ? ಅದು ಚಾಲನೆಯಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಇದು ಸ್ಥೂಲ ಪ್ರಪಂಚದ ನಿಯಮ. ಹಾಗೆ ಬಲಗೈಯನ್ನು ಬಳಸುವ ಅಭ್ಯಾಸ ಜಾಸ್ತಿ ಮಾಡಿಸ್ತಾ ಬಂದರು ಸಂಪ್ರದಾಯದಲ್ಲಿ, ಬಲಗೈಯ ಅಭ್ಯಾಸ ಬಲಗೈಯ ಶಕ್ತಿ ಜಾಸ್ತಿ ಮಾಡಿತು. ಎಡಗೈ ಅಭ್ಯಾಸ ಕೆಲವರು ಯಾರಾದರೂ ಕೂಡ ಈ ಥರದ ಮಕ್ಕಳನ್ನು ಇರ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರ ಸಂಸ್ಕಾರ ಆ ಥರ ಬಂದುಬಿಟ್ಟಿರುತ್ತೆ. ಯಾರು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅವರು ಎಡಗೈಯಿಂದನೇ ಕೊಡೋದು, ಎಡಗೈಯಿಂದನೇ ಊಟ ಮಾಡೋದು, ಎಡಗೈಯಿಂದನೇ ಆಟ ಆಡೋದು, ಎಲ್ಲ ಎಡಗೈಯಿಂದ ಮಾಡ್ತಾ ಬಂದವರಿಗೆ ಬಲಗೈಗಿಂತ ಎಡಗೈಗೆ ಶಕ್ತಿ ಜಾಸ್ತಿ ಇರೋರು ನೋಡ್ತಾ ಇದ್ದೇವೆ ನಾವು. ಇಲ್ವಾಗಲಿಲ್ವ ಅದಕ್ಕೆ ಶಕ್ತಿ ಇದೆ. ಅಂದರೆ ಸತ್ಯ ಏನು ಅಂದರೆ ಯಾವುದನ್ನು ಜಾಸ್ತಿ ಬಳಸ್ತಾ ಹೋಗ್ತೀವಿ ಅದರಲ್ಲಿ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸ್ಥೂಲ ಇಂದ್ರಿಯಗಳ, ಸ್ಥೂಲ ಅವಯವಗಳ, ಕರ್ಮೇಂದ್ರಿಯಗಳ ಒಂದು ನಿಯಮ ಅಥವಾ ಅದರ ಧರ್ಮ ಇದು. ಇದನ್ನು ಅರ್ಥ ಮಾಡ್ಕೊಳ್ಳೋದಿರ, ಇದನ್ನು ಮಾಡಬಾರ್ದು, ಇದನ್ನು ಸರಿ, ಇದನ್ನು ಕೆಟ್ಟ ಅಂತ ಹೇಳ್ತಾರೆ. ಯಾಕೆ ಎಡಗಣ್ಣ ಕೆಟ್ಟ ಅಂದರೆ ಮುಚ್ಕೊಂಡು ಅಡ್ಡಾಡಿಬಿಡಿ, ಮತ್ತು ಅದನ್ನು ಯಾಕೆ ನೋಡೋಕ್ಕೆ ಉಪಯೋಗಿಸ್ತೀರಿ? ಎಡಗೈ ಸರಿ ಇಲ್ಲ, ಅಪಶಕುನ ಅಂತ ಕಟ್ ಮಾಡಿಬಿಡಿ, ಅದನ್ನು ಯಾಕೆ ಇಟ್ಕೊತೀರಿ? ಆಪರೇಷನ್ ಮಾಡಿಸ್ಬಿಡಿ ಅಲ್ವಾ. ಹೇಳೋರು ಹೇಳ್ತಾನೆ ಇರ್ತಾರೆ, ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಎಷ್ಟೆಲ್ಲ ಬೇಕೋ ಅಷ್ಟು ಮಾಡ್ತಾರೆ. ಯಾಕೆ? ಭಯದಲ್ಲಿದ್ದರೆ ತಾನೇ ನಾವು ಅವ್ರ ಮೇಲೆ ಭಕ್ತಿ ತೋರಿಸೋದು. ನಮಗೆ ಭಯದಲ್ಲಿಡಬೇಕಂದ್ರೆ ಏನಾದರೂ ಒಂದು ಹೇಳ್ತಾನೆ ಇರಬೇಕು ಅವರು, ಒಂದಾದ ಮೇಲೆ ಒಂದು, ಒಂದಾದ ಮೇಲೆ ಒಂದು. ನಾವು ಕೇಳ್ತಾನೆ ಹೋಗ್ತೀವಪ್ಪ, ಏನು ಮಾಡೋದು, ನಮಗೆ ಗತಿ ಇಲ್ಲ, ಅವರು ಹೇಳ್ತಾನೆ ಹೋಗ್ತಾರೆ. ಅದಕ್ಕಾಗಿ ಶರಣರು ಹೇಳ್ತಾರೆ ನೋಡಿ, ಯಾವ ಥರ ಅಂತಂದರೆ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು, ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣದ ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರನೆಂಬ ಲಿಂಗವನೆತ್ತ ಬಲ್ಲರು. ಕೊಟ್ಟ ಕುದುರೆಯ ನೇರಲರಿಯದವರು ವೀರರೂ ಅಲ್ಲ, ಶೂರರೂ ಅಲ್ಲ, ಮತ್ತೊಂದು ಕುದುರೆಯ ಬಯಸುವವರು. ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರನೆಂಬ ಲಿಂಗವನೆತ್ತ ಬಲ್ಲರಯ್ಯ ಅಂತ ಹೇಳ್ತಾರೆ ಅಲ್ಲಮಪ್ರಭುಗಳು. ಅಂದರೆ ನೋಡಪ್ಪ, ನಿನಗೆ ಈ ಜನ್ಮದಲ್ಲಿ ಕಷ್ಟ ಇದೆ, ಈ ಜನ್ಮದಲ್ಲಿ ತೊಂದರೆಗಳಿದೆ, ಈ ಜನ್ಮಗಳಲ್ಲಿ ಸಮಸ್ಯೆಗಳಿದೆ ಅಂತ ಹೇಳಿಬಿಟ್ಟು ನೀನು ಇದಕ್ಕೆ ಸಮಸ್ಯೆ ಅಂತ ಅನ್ನೋನು ಊಟ ಮಾಡೋಕ್ಕೆಲ್ಲಿಂದ ನಿನಗೆ ಆ ಸಮಯ ಬಂತು? ಊಟ ಮಾಡೋದು ಬಿಟ್ಟಿದೀಯಾ? ಇಲ್ಲ. ನಿದ್ದೆ ಮಾಡೋದು ಬಿಟ್ಟಿದೀಯಾ? ಇಲ್ಲ. ಅನ್ನಪಾನಾದಿಗಳನ್ನು ತಗೊಳ್ತಾ ಇದೀಯಾ? ನಿದ್ದೆ ಮಾಡ್ತಾ ಇದೆಯಾ? ಮನಸ್ಸಿನ ಎಲ್ಲ ಇಚ್ಛೆಗಳನ್ನು ಪೂರೈಕೆ ಮಾಡ್ಕೊಳ್ಳೋದಕ್ಕೆ ನಿನಗೆ ತೊಂದರೆ ಇಲ್ಲ, ಅದನ್ನು ನಿಯಮಿತವಾಗಿ ನೀನು ಮಾಡ್ತಾ ಇದೆಯಾ? ಆದರೂ ಒಂದಿಷ್ಟು ಲಿಂಗ ಪೂಜೆ ಮಾಡು, ಒಂದಿಷ್ಟು ಆತ್ಮಜಾಗೃತಿ ಮಾಡಿಕೋ, ಆತ್ಮಜ್ಞಾನವನ್ನು ಪಡೆಯುವ ಸತ್ಸಂಗಕ್ಕೆ ಬಾ ಅಂತ ಕರೆದ್ರೆ ಕಾರಣಗಳನ್ನು ಕೊಡ್ತೀರಾ? ನನಗೆ ಮೈ ಹುಷಾರಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ನನ್ನ ಸಂಬಂಧ ಹಂಗಿದೆ, ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ ಕಥೆಗಳನ್ನು ಹೇಳ್ತೀವಿ ಅಂತಂದರೆ ಅವನು ವೀರನೂ ಅಲ್ಲ, ಅವನು ಶೂರನೂ ಅಲ್ಲ. ಈ ಜನ್ಮದಲ್ಲಿ ಇಲ್ಲ, ಮುಂದಿನ ಜನ್ಮದಲ್ಲಿ ನೋಡ್ತೀನಿ ಅಂತ ಹೇಳ್ತಾರೆ. ಕೆಲವರು ನನಗೆ ನಿಮ್ಮಂಥ ಶರೀರ ಸಿಕ್ಕಿದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ, ಅಥವಾ ನಿಮ್ಮಂಥ ಸಂಬಂಧದಲ್ಲಿ ಇದ್ದರೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಅದಲ್ಲ, ಅದಕ್ಕೆ ಹೇಳ್ತಾರೆ ಅವರು, ಕೊಟ್ಟ ಕುದುರೆಯ ನೇರಲರಿ ಅದವನು ವೀರನೂ ಅಲ್ಲ, ಶೂರನೂ ಅಲ್ಲ, ಮತ್ತೊಂದು ಬಯಸುವವನು. ಅದಕ್ಕೆ ಏನು ಈ ಜನ್ಮ ಸಿಕ್ಕಿದೆ, ಈ ಜನ್ಮದಲ್ಲಿ ಏನು ಒಂದಿಷ್ಟು ನಿನಗೆ ಜ್ಞಾನ ಸಿಗ್ತಾ ಇದೆ, ಅದು ಭಾಗ್ಯ. ಅದಕ್ಕಾಗಿ ನೀನು ಒಂದಿಷ್ಟು ಸಮಯ ಕೊಡು, ಸತ್ಸಂಗಕ್ಕೆ ಬಾ, ಆತ್ಮಜ್ಞಾನವನ್ನು ಪಡ್ಕೊ, ಆತ್ಮಜ್ಯೋತಿಯ ಸ್ವರೂಪದ ಅಭ್ಯಾಸ ಮಾಡು. ಇದಕ್ಕಾಗಿ ನೀನು ಕಾರಣಗಳು ಕೊಟ್ಕೊತ ಹೋದೆ ಅಂತಂದರೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗ? ಬರೀ ಇಂದ್ರಿಯಗಳ ಸುಖಕ್ಕಾಗಿಯೇ ನೀನು ಪಡ್ಕೊಂಡ್ರೆ ನಾಳೆ ಮಾಡೋದೇನಿದೆ? ನೀನು ಬದುಕಿದ್ದರ ಲಾಭ ಏನು? ಅದಕ್ಕೆ ಒಬ್ಬ ಸಂತ ಒಂದು
ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ ಬೆಳಗಿನ ಸಮಯದಲ್ಲಿ. ಆ ತಪಸ್ಸು ಮಾಡಿ ಇನ್ನೇನು ಧ್ಯಾನದಿಂದ ಹೊರಗಡೆ ಬಂದರು ಆಗ ಆ ಒಂದು ಊರಿನ ಆ ನಗರದ ಸಾಹುಕಾರ ಆ ಒಂದು ಸಂತ ಕೂತಿರ್ತಕ್ಕಂಥ ವೃಕ್ಷದ ಮುಂದೆ ಓಡೋಡಿ ಹೋಗ್ತಾ ಇದ್ದ. ದಿನಾ ಬೆಳಗ್ಗೆ ಆದರೆ ಇವರು ಧ್ಯಾನದಿಂದ ಹೊರಗಡೆ ಬರ್ತಿದ್ದಂಗೆ ಅವನು ತನ್ನ ಪಾಡಿಗೆ ಕೈ ಮುಕ್ಕೊಂಡು ಓಡ್ತಾನೆ ಇದ್ದ. ಅದೇ ಥರ ಒಂದು ದಿನ ಹಿಂಗೆ ಸಂತರು ಕಣ್ಣು ಬಿಡ್ತಾ ಇದ್ರು. ಕಣ್ಣು ಬಿಡ್ತಿದ್ದಂಗೆ ಆ ಒಬ್ಬ ವ್ಯಕ್ತಿ ಬಂತ ಬರ್ತಾ ಇದ್ದ. ಧನಿಕ ಯಾರು ಸಾಹುಕಾರ ಆ ನಗರದಲ್ಲಿ ಇದ್ದ ಶ್ರೀಮಂತ ಆ ವ್ಯಕ್ತಿ ಓಡೋಡಿ ಬಂದು ಹಾಂ ಸ್ವಾಮಿಗಳು ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹಿಂಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಹಿಂಗೆ ಓಡ್ತಾ ಇದ್ದ. ಆಗ ಆ ಸಂತರು ಒಂದಿಷ್ಟು ಪ್ರಶ್ನೆ ಮಾಡಿ ನಿಲ್ಲಿಸ್ತಾರೆ. ಒಂದಿಷ್ಟು ನಿಂತ್ಕೊಳ್ಳಪ್ಪ, ದಿನಾ ಬರ್ತೀಯ, ಹಿಂಗೆ ಕೈ ಮುಗಿತಿ, ಹಿಂಗೆ ಓಡೋಗ್ತೀಯ, ಏನು ಇಷ್ಟು ಅವಸರವಾಗಿ ಓಡ್ತಾ ಇದೆಯಲ್ಲ, ಏನು ಅಂತಾಪರಿ, ನನಗೊಂದಿಷ್ಟು ಅರ್ಥ ಆಗ್ತಾ ಇಲ್ಲ, ಒಂದು ಪ್ರಶ್ನೆ ಇದೆ ಕೆಲವೊಂದಿಷ್ಟು ನಿನ್ನ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೊಂದಿಷ್ಟು ಉತ್ತರ ಕೊಡು ಅಂತ ಕೇಳ್ತಾರೆ ಸಂತರು. ಆಗ ಆ ಧನಿಕ ಹೇಳ್ತಾನೆ, ಯಾಕೆ ಸಂತರೆ ನನ್ನ ಹತ್ರ ಮಾತಾಡೋದೇನಿದೆ, ನನಗೀಗ ಸಮಯ ಇಲ್ಲ, ನನಗೆ ಮಾತಾಡೋಕ್ಕೇನಿಲ್ಲ, ನನ್ನನ್ನು ಕೇಳುವಂಥ ಪ್ರಶ್ನೆ ತಮ್ಮಲ್ಲಿ ಏನಿದೆ ಅಂತ ಕೇಳ್ತಾನೆ. ಇಲ್ಲಪ್ಪ, ಅಂಥ ದೊಡ್ಡ ಪ್ರಶ್ನೆ ಏನಿಲ್ಲ, ಒಂದು ಉತ್ತರ ಬೇಕಾಗಿತ್ತು, ಅದು ನಿನ್ನಿಂದನೇ ತಿಳ್ಕೊಳ್ಬೇಕು ಅನ್ನೋ ಆಸೆ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ, ಏನು ಹೇಳಿ, ನನಗೆ ಅರ್ಜೆಂಟ್ ಇದೆ, ನಾನು ಹೋಗಬೇಕು, ನನ್ನ ಫ್ಯಾಕ್ಟ್ರಿಯಲ್ಲಿ ಇಷ್ಟೊತ್ತಿಗೆ ಆಗಲಾರಿ, ಕಾರ್ಮಿಕರೆಲ್ಲ ಕಾಯ್ತಿರ್ತಾರೆ, ನಾನು ಹೋಗೋವರೆಗೂ ಕೂಡ ಅವರು ಕೆಲಸ ಸ್ಟಾರ್ಟ್ ಮಾಡೋದಿಲ್ಲ, ನಾನು ಹೋಗಬೇಕು ಅಂತಾನೆ. ಸರಿ ಆಯಿತು, ಹೋಗು, ಸಿಂಪಲ್ ಒಂದು ಪ್ರಶ್ನೆ ಇದೆ, ಒಂದು ಚಿಕ್ಕ ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಟು ನೀನು ಹೋಗಪ್ಪ ಅಂತ ಹೇಳ್ತಾರೆ ಸಂತರು. ಆಯಿತು ಸರಿ ಸ್ವಾಮಿ ಹೇಳು ಅಂತ ಕೇಳ್ತಾರೆ. ಅದೇನು ಹೇಳಿ ನಾನು ಹೇಳ್ತೇನೆ ಅಂತ. ಏನಿಲ್ಲಪ್ಪ, ನಿಂದು ಅನ್ನೋದು ಏನಿದೆ ಒಂದಿಷ್ಟು ನನಗೆ ತಿಳಿಸಿಬಿಟ್ಟು ಹೋಗು. ಸ್ವಾಮಿಗಳೇ, ಯಾಕೆ ಹಿಂಗೆ ಮಾತಾಡಕತ್ತೀರಿ ಇವತ್ತು ಬೆಳಗ್ಗೆ ಬೆಳಗ್ಗೆ? ನಂದು ಅನ್ನೋದು ಏನೈತಿ ಅಂತೀರಿ? ನೀವು ಕೂತ್ಕೊಂಡಿರಲ್ಲ ಈ ಆಶ್ರಮದ ಜಾಗ, ಇದು ಕೂಡ ಮುಂಚೆ ನಂದೇ ಇತ್ತು, ನಾನೇ ದಾನ ಕೊಟ್ಟ ಮೇಲೆ ಇದು ನಿಮ್ಮದಾಗ್ಯದ, ಯಾಕೆ ನನಗೆ ನಂದೇನೈತೆ ಅಂತ ಕೇಳಕತ್ತಿರಲ್ಲ, ಹೆಂಗೆ ಕಾಣ್ತದ ಅಂದ. ಇಲ್ಲಪ್ಪ, ತಪ್ಪು ತಿಳ್ಕೊಬೇಡ, ಕೋಪ ಮಾಡ್ಕೋಬೇಡ, ಗೊತ್ತು ನನಗೆ, ಇದು ನಮಗೆ ಕೊಟ್ಟಿರಿ ಈಗ, ಆದ್ರೆ ನಿಂದನ್ನೋದು ಯಾವುದೈತಿ ಹೇಳು ಅಂತ. ಮತ್ತು ಕೋಪ ಜಾಸ್ತಿಯಾಗಿ ಹೋಗ್ಬಿಡ್ತು. ಸ್ವಾಮಿಗಳೇ, ಈ ನಗರದಲ್ಲಿ ಇರುವ ಅತ್ಯಂತ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ನನ್ನದಿದೆ, ಎಷ್ಟೊಂದು ಸೈಟ್ಗಳು ನಂದಿದೆ, ಆ ಎರಡು ಫ್ಯಾಕ್ಟ್ರಿಗಳಿದಾವಲ್ಲ, ಆ ಫ್ಯಾಕ್ಟ್ರಿಗಳು ನಂದೇ ಇದೆ ಅಂತ ಹೇಳ್ತಾನೆ. ಇಲ್ಲಪ್ಪ, ಅದೆಂಗ ನಿಂದಾಗ್ತದ, ಅದು ಗೊತ್ತದ ನನಗೆ, ಅದು ನಿಂದಾಗಲಿಕ್ಕೆ ಹೆಂಗೆ ಸಾಧ್ಯ ಐತಿ? ಅದೇನು ನೀನು ಬರೋದಕ್ಕಿಂತ ಮುಂಚೆ ಇತ್ತು, ನೀನು ಹೋದ ಮೇಲೂ ಅದು ಇರುತ್ತದ, ಅದು ಹೆಂಗೆ ನಿಂದಾಗ್ತದ ಅಂತ ಹೇಳ್ತಾರೆ. ಆವಾಗ ಆತನಿಗೆ, ಹೌದಲ್ಲ, ನಿಂದು ಯಾವುದು ಅದು ನನಗೆ ಬೇಕಪ್ಪ, ನಿನ್ನ ಜೊತೆಗೆ ತೊಗೊಂಡು ಹೋಗ್ಬೇಕಂಥದ್ದು ಯಾವುದು ನಿಂದಿದೆ ಅದನ್ನು ಹೇಳು ಅಂತ ಹೇಳ್ತಾರೆ. ಮತ್ತು ಸ್ವಲ್ಪ ಸಮಾಧಾನವಾಗಿ, ಯಾಕೋ ಸ್ವಲ್ಪ ನನ್ನನ್ನು ಏನೋ ತರ್ಕ ಮಾಡಕತ್ತಾರಂತೇಳಿ ಸ್ವಲ್ಪ ಒಳಗಡೆ ಹೋಗಿ, ಸ್ವಾಮಿಗಳೇ ಆಯಿತು, ಅದು ನನಗೆ ಮುಂದೆ ನನ್ನ ಮಗನಿಗೆ ಬಿಟ್ಟು ಹೋಗ್ತೀನಿ ಅಂತ ಅನ್ನೋದಾಗಿತ್ತು ಅಂದರೆ, ಮೊದಲು ನಮ್ಮಪ್ಪಂದಾಗಿತ್ತು, ಇವತ್ತು ನಂದಾಗೈತಿ ಅನ್ನೋದಾದರೆ, ಆಯಿತು ನಂದು ಅನ್ನೋದು ಯಾವುದು ಅಂತಂದರೆ, ನಾನು ನಂದು ಅಂತ ಹೇಳಿನಿ, 3 ಗಂಟೆ ಹಾಕಿ ಕುತ್ತಿಗೆಗೆ ನನ್ನವಳನ್ನಂತ ಕರ್ಕೊಂಡು ಬಂದೀನಿ, ಆ ಸತಿ ಇದ್ದಾಳ ಮನೆಯಲ್ಲಿ, ಅವಳು ನನ್ನವಳು, ಮತ್ತು ಆ ಸತಿ, ನಾವು ಸತಿಪತಿಗಳೊಂದಾದ ಮೇಲೆ ಸಂಸಾರ ಆದಮೇಲೆ ಒಂದು 3 ಸಂತಾನ ಆಗಿದೆ, ಆ ಮಕ್ಕಳು ನನ್ನವರು, ಅದಕ್ಕೆ ಅದು ನನ್ನ ಆಸ್ತಿ ಅಂತ ಹೇಳ್ತಾನೆ. ನೋಡಪ್ಪ, ನೀನು ಹೇಳ್ದಂಗೆನೆ 3 ಗಂಟೆ ಹಾಕಿದಿ, ಅವತ್ತಿಂದ ಅವರು ನಿಮ್ಮ ಮನೆಯಲ್ಲಿ ಬಂದರು, ನಿಮ್ಮವರು ಕೂಡ ಆದರು ಅಂತ ಇಟ್ಕೊಳ್ಳೋಣ. ಆದರೆ ನಾಳೆ ನೀನು ಹೋಗ್ತೀಯಲ್ಲಪ್ಪ ಸಾಯುವಾಗ ನಿನ್ನ ಜೊತೆಗೆ ಬರ್ತಾರೇನು ಅವರು? ಸತಿ ಇರಲಿ, ಮಕ್ಕಳಿರಲಿ, ಸಂತಾನ ನಿಂದೇ ಅಂತ ನೀನು ಹೇಳ್ಕೊಳ್ತೀಯ, ಆದರೆ ನಿನ್ನ ಜೊತೆಗೆ ಬರ್ತಾರೇನು ಅವರು? ಬರೋದಿಲ್ಲ. ಮತ್ತು ಯಾರವರು, ನಿನ್ನವ್ರು ಹೆಂಗೆ ಆಗ್ತಾರೆ ಅವರು? ನಿನ್ನವ್ರು ಅಂದ್ರೆ ನಿನಗೆ ತೊಗೊಂಡು ಹೋಗೋಕೆ ಬರಬೇಕಲ್ಲ, ಮತ್ತು ನಿಂದು ಯಾವುದು ಅದು ಹೇಳಿಬಿಟ್ಟು ನೀನು ಹೋಗು. ಏನು ಸ್ವಾಮಿಗಳೇ, ನನಗಲ್ಲಿ ಪುರುಸೊತ್ತಿಲ್ಲ, ನಾನು ಹೋಗಬೇಕು, ಅರ್ಜೆಂಟ್ ಇದೆ, ನೀವು ಎಂಥ ಪ್ರಶ್ನೆ ಕೇಳ್ಕೊಂಡು ಕೂತೀರಿ ನನಗೆ ಅಂತ. ಇಲ್ಲ ಇಲ್ಲ, ಏನಿಲ್ಲ, ಒಂದಿಷ್ಟು ವಿಚಾರ ಮಾಡಲ್ಲ, ನಾನೇನು ದಿನ ಕೇಳ್ತೀನಿ ನಿನಗೆ, ಇವತ್ತೊಂದು ದಿನ ಕೇಳಿನಪ್ಪ, ಇದಕ್ಕೊಂದಿಷ್ಟು ವಿಚಾರ ಮಾಡಿ ಉತ್ತರ ಕೊಟ್ಬಿಡು, ಹೋಗ್ಬಿಡು ನೀನು ಅಂತ ಹೇಳ್ತಾರೆ ಅವರು. ಆಗ ಮತ್ತೆ ಆ ಸಂತ ಹೇಳ್ತಾನೆ, ಸ್ವಾಮಿಗಳೇ, ನಂದು ಅನ್ನೋದು ಈ ಆಸ್ತಿ, ಸೈಟು, ಫ್ಯಾಕ್ಟ್ರಿ, ಇದು ಯಾವುದು ನಂದಲ್ಲ, ಸರಿ ಅಂದ್ಕೊಂಡೆ. ಈ ಸತಿ ಮಕ್ಕಳು ಅದು ನಂದಲ್ಲ ಅಂತೀರಿ, ಮತ್ತು ನಂದು ಅನ್ನೋದು ಯಾವುದು ಯಾವುದು ಅಂದಾಗ ಅವಾಗ ಸ್ವಲ್ಪ ತಲೆ ಕೆಡಿಸ್ಕೊಂಡು, ಯಾಕೋ ಈ ಸ್ವಾಮಿಗಳು ಬಿಡಂಗೆ ಕಾಣವಲ್ರು, ಯಾವುದು ಗೊತ್ತಿಲ್ಲರಿ, ಒಳಗಡೆ ಯಾವುದೋ ಒಂದು ಆತ್ಮ ಅಂತ ಐತಿ ಅಂತಾರ, ಅದೇ ನಾನು ನೋಡ್ರಿ, ನಂದು ನೋಡ್ರಿ ಅಂತ ಹೇಳ್ತಾನೆ. ಆಗ ಸಂತ ಹೇಳ್ತಾನೆ, ಎಲ್ಲೈತಪ್ಪ ನಿಂದು ಅಂತಂದ್ರೆ ನೀನು ತೊಗೊಂಡು ಹೋಗಬೇಕು, ಆತ್ಮ ಅಂತಂದ್ರೆ ಅದನ್ನು ಕೂಡ ನಿಂದೆಂಗೆ ಆಗ್ತದೋ ಅಂತ ಕೇಳ್ತಾರೆ ಅವರು. ಯಾಕೆ, ಅದನ್ನು ಕೂಡ ಪರಮಾತ್ಮ ಕೊಟ್ಟಿದ್ದಲ್ಲಪ್ಪ, ಪರಮಾತ್ಮ ಕೊಟ್ಟಿದ್ದ ಈ ಶರೀರದೊಳಗಡೆ ಬಂದಿದ್ದಿ, ಮತ್ತೆ ಪರಮಾತ್ಮನೇ ಅದನ್ನು ಯಾವಾಗ ಬಿಡಬೇಕು ಅಂತ, ಆವಾಗ ಈ ಶರೀರ ಬಿಟ್ಟು ಹೋಗ್ತೀಯ ನೀನು, ಈ ಶರೀರನೂ ನಿಂದಲ್ಲ, ಈ ಒಂದು ಆತ್ಮನೂ ನಿಂದಲ್ಲ ಅಂತ ಹೇಳ್ತಾರೆ. ಆಗ ಆ ಒಂದು ಧನಿಕನಿಗೆ
ಎಲ್ಲೋ ಒಂದು ಕಡೆ ಸ್ವಲ್ಪ ಜ್ಞಾನೋದಯ ಆದಂಗೆ ಆಗ್ತದೆ. ಯಾಕೋ ಸಂತರು ಒಂದು ಆಳವಾದ ಪ್ರಶ್ನೆ ಕೇಳಿದರೆ ಏನೋ ನನ್ನ ಕಣ್ಣು ತೆರೆಸಂಗೆ ಕಾಣ್ತಾರೆ, ಅದಕ್ಕೆ ಒಂದಿಷ್ಟು ಕೇಳಿಬಿಡೋಣ. ಈ ಆಸ್ತಿಗಳು ನಂದಲ್ಲ ಅಂತ ಅಂದ್ರೂ ಬಿಡ್ತಾ ಇಲ್ಲ, ಈ ಸತಿ ಮಕ್ಕಳು ನನ್ನವರಲ್ಲ ಅಂತಲೂ ಗೊತ್ತಾಗೋಯ್ತು, ಈ ಶರೀರ ನಂದು ಅಂತ ಹೇಳಿದ್ರು ಅದೆಂಗೆ ನಿಂದಾಗ್ತದಪ್ಪ, ನಿಂದಾದ್ರ ಜೊತೆಗೆ ತಗೊಂಡು ಹೋಗ್ತೇನು, ಇದನ್ನು ಸುಟ್ಟು ಹಾಕ್ತಾರ ಅಂತಂದರು. ಸರಿ, ನಾನು ಆತ್ಮ ಅಂತಂದೆ, ಆತ್ಮನೂ ಪರಮಾತ್ಮನ ಸಂತಾನ ಐತಿಪ್ಪ, ಅದು ಪರಮಾತ್ಮನ ಅಧಿಕಾರದಲ್ಲಿ ಇರುವಂಥದ್ದು, ಅದನ್ನೂ ನಿಂದಲ್ಲ, ನಿಂದು ಯಾವುದು ಹೇಳು, ನೀನು ಆತ್ಮ ನನಗೆ ಗೊತ್ತಾಯಿತು, ನೀನು ಪರಮಾತ್ಮನ ಸಂತಾನ ಅದು ನನಗೆ ಗೊತ್ತಿದೆ, ಆದರೆ ನಿಂದು ಅಂತ ನಾನು ಕೇಳ್ತಿರೋದು, ಅದು ಪರಮಾತ್ಮಂದು, ಆತ್ಮ ಅನ್ನೋದು ಪರಮಾತ್ಮಂದಾಯಿತು, ನಿಂದು ಯಾವುದು ಹೇಳು, ನಂದು ಯಾವುದು ಗೊತ್ತಾಗ್ತಾ ಇಲ್ಲ. ಸಂತರೆ, ದಯವಿಟ್ಟು ನನ್ನನ್ನು ಕಣ್ಣು ತೆರೆಸ್ತಾ ಇದ್ರಿ, ಇದಕ್ಕೆ ಉತ್ತರ ನೀವೇ ಕೊಟ್ಟು ನನ್ನನ್ನು ಕಾಪಾಡಿ ಅಂತ ಕಾಲಿಗೆ ಬಿದ್ದು ಮತ್ತೆ ಬೇಡ್ಕೊಳ್ತಾನೆ. ಆಗ ಸಂತರು ನಗ್ತಾ ಹೇಳ್ತಾರೆ, ನೋಡಪ್ಪ, ಬೆಳಗ್ಗೆ ಎದ್ದ ತಕ್ಷಣವೇ ನೀನು ಓಡ್ತಾನೆ ಇದೆಯಾ, ಓಡ್ತಾನೆ ಇದೆಯಾ, ಓಡ್ತಾನೆ ಇದೆಯಾ ನಿನ್ನ ಜೀವನದಲ್ಲಿ? ಸರಿ, ಎಲ್ಲರೂ ಕೂಡ ಒಂದು ದಿನ ಹುಟ್ಟಬೇಕು, ಶರೀರದಲ್ಲಿ ಬರಬೇಕು, ಬಂದ ಮೇಲೆ ಎಲ್ಲರಿಗೂ ಒಂದು ಸಂಸಾರ, ಒಂದು ಕುಟುಂಬ ಅಂತ ಇರುತ್ತೆ, ಅದನ್ನು ಸಂಭಾಲನೆ ಮಾಡಬೇಕು, ಇರೋವರೆಗೂ ಅವನಿಗೆ ಸಂಬಂಧಪಟ್ಟ ಆಸ್ತಿಪಾಸ್ತಿಗಳನ್ನು ನೋಡಿಕೊಳ್ಬೇಕು, ಒಂದು ದಿನ ಸತ್ತು ಹೋಗಬೇಕು, ಇದು ಎಲ್ಲರೂ ಮಾಡುವಂಥದ್ದೇ, ನಿಂದೇನು ತಪ್ಪಿಲ್ಲ ಇದರಲ್ಲಿ. ಆದರೆ ಇದೇ ಒಂದು ಜನ್ಮದಲ್ಲಿ ಅದನ್ನು ಮಾಡ್ಕೋತಾ ಅದರ ಜೊತೆ ಜೊತೆಗೆ ಒಂದಿಷ್ಟು ಆಂತರ್ಮಿಕ ಅಂತರಾತ್ಮದ ಜಾಗೃತಿಯನ್ನು ಮಾಡಿಕೊಳ್ಳೋದಕ್ಕಾಗಿ ಒಂದಿಷ್ಟು ಸಮಯವನ್ನು ಕೊಟ್ಟು ಸತ್ಸಂಗವನ್ನು ಮಾಡ್ತಾ ಆರಾಧನೆ ಲಿಂಗ ಪೂಜೆಯನ್ನು ಮಾಡ್ತಾ ಹೋದಾಗ ನಮ್ಮ ಮನಸ್ಸು ಕೇಂದ್ರೀಕೃತವಾಗುತ್ತೆ, ಆತ್ಮ ಜ್ಯೋತಿಯ ಜಾಗೃತಿ ಆಗುತ್ತೆ, ಪರಮಾತ್ಮನ ದರ್ಶನ ನಾವು ಮಾಡಿಕೊಳ್ಳುವಂಥ ಮಹಾನ್ ಜನ್ಮನ ಪೈದು, ಇದನ್ನು ವ್ಯರ್ಥವಾಗಿ ಕಳಿಬೇಡ ಅಂತ ಹೇಳ್ತಾರವರು. ಆಗ ಆ ಸಂತ ಹೇಳ್ತಾನೆ, ಸರಿ ಸ್ವಾಮಿಗಳೇ, ನನಗೆ ಅರ್ಥ ಆಯಿತು, ಆದರೆ ಇಷ್ಟೆಲ್ಲ ಓಡ್ತಾ ಇದ್ದಿದ್ದು ಕೂಡ ಇದು ಕೊನೆಗೊಂದು ದಿನ ನಾನು ಬಿಟ್ಟೋಗ್ಬೇಕಂತ ನನಗೆ ಗೊತ್ತಾಯಿತು, ಆದರೆ ನಂದನ್ನೋದು ಯಾವುದು ಒಂದಿಷ್ಟು ಹೇಳ್ರಿ ಅಂತ ಕುತೂಹಲ ಜಾಸ್ತಿಯಾಗಿ ಕೂತ್ಕೊಂಡೆ ಬಿಟ್ಟ. ಆಗ ಸಂತರೆ ಹೇಳ್ತಾರೆ, ನೋಡಪ್ಪ, ಈ ಆಸ್ತಿ ಪಾಸ್ತಿನೂ ನಿಂದಲ್ಲ, ಹೆಂಡತಿ ಮಕ್ಕಳೂ ನಿನ್ನವಲ್ಲ, ಶಾಶ್ವತವಾಗಿ ಅಲ್ಲ, ಭಲೇ ಈ ಒಂದು ಜನ್ಮಕ್ಕೆ ಸಿಕ್ಕಿರ್ತಕ್ಕಂಥ ಸಂಬಂಧಗಳು ನಿಭಾಯಿಸಲೇಬೇಕು, ಹಂಗಂತ ತಾತ್ಸಾರ ಮಾಡಿ ಅವ್ರನ್ನ ಬಿಟ್ಟು ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ, ಸಂಸಾರ ಬಿಡಬೇಕು ಅನ್ನೋದಲ್ಲ, ಉದ್ಯೋಗ ವ್ಯವಹಾರ ಬಿಡಬೇಕು ಅನ್ನೋದಲ್ಲ, ಅಣ್ಣ ಬಸವಣ್ಣನವರೇ ಹೇಳಿದರೆ ಕಾಯಕವೇ ಕೈಲಾಸ ಅಂತ, ಕಾಯಕ ಮಾಡಬೇಕು ನಿಜ, ಪ್ರಾಮಾಣಿಕದಿಂದ ಮಾಡಬೇಕು ನಿಜ, ಸತ್ಯವಾಗಿ ಮಾಡಬೇಕು ನಿಜ, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ದಾನ ಧರ್ಮಗಳನ್ನೂ ಮಾಡಬೇಕು. ಯಾಕೆ ಅಂತಂದರೆ ನಂದು ಅನ್ನೋದು ಯಾವುದು ಅಂತ ನಿನಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಬಂತಲ್ವಾ, ಈಗ ಹೇಳ್ತೀನಿ ಕೇಳು. ಯಾವುದು ಅಂದರೆ ನಮ್ಮದು ಅನ್ನೋದು ಕೊನೆಗುಳಿಯೋದು ನೋಡಪ್ಪ, ನಾವು ಜೀವನದಲ್ಲಿ ಹುಟ್ಟಿದ ಮೇಲೆ ಸಾಯೋದ್ರೊಳಗಾಗಿ ಏನು ಮಾಡ್ತೇವೆ ಎರಡೇ ಮಾಡೋದು. ಇಡೀ ಜಗತ್ತಿನಲ್ಲಿ ಯಾರಾದರೂ ಇರಲಿ, ಅವರು ಒಂದು ಧರ್ಮಾತ್ಮರಿರಲಿ, ಮಹಾತ್ಮರಿರಲಿ, ಪುಣ್ಯಾತ್ಮರಿರಲಿ, ಪಾಪಾತ್ಮರಿರಲಿ, ಯಾರೇ ಇದ್ದರೂ ಎರಡೇ ಕೆಲಸ ಅಂತಪ್ಪ ಮಾಡೋದು. ಯಾವುದ್ರಪ್ಪ, ಎಷ್ಟೆಲ್ಲ ವೆರೈಟಿ ಕೆಲಸಗಳಿದೆ, ನೀವು ಎರಡೇ ಅಂತಿರಲ್ಲಪ್ಪ. ಇಲ್ಲಪ್ಪ, ವ್ಯವಹಾರಗಳು ನಮ್ಮ ದೃಷ್ಟಿಯಲ್ಲಿ ಬೇರೆ ಆಗಿರ್ಬೋದು, ಒಬ್ಬರು ಇಂಜಿನಿಯರ್ ಅನ್ಬೋದು, ಒಬ್ಬರು ಲಾಯರ್ ಅನ್ಬೋದು, ಒಬ್ಬರು ಡಾಕ್ಟರ್ ಅನ್ಬೋದು, ಒಬ್ಬರು ಪೂಜಾರಿ ಅನ್ಬೋದು, ಇನ್ನೊಬ್ಬರು ಇನ್ನೊಂದು ಹೇಳ್ಬೋದು. ಆದರೆ ಲೌಕಿಕ ಶರೀರದ ಲೌಕಿಕ ಉದ್ಯೋಗಗಳಿಗೆ ನಾವು ಕೊಟ್ಟಿರುವ ಹೆಸರುಗಳು ಬೇರೆ ಇದ್ದರೂ ಕೂಡ ಅಲೌಕಿಕ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಭಾಷೆಯಲ್ಲಿ ಅದೆಲ್ಲವನ್ನು ಅಳೆದು ತೂಗಿ ಎರಡೇ ಕೆಲಸಗಳು ಎರಡು ದೃಷ್ಟಿಯಿಂದ ನೋಡ್ತಾರೆ. ಯಾವುದು ಎರಡು? ಜಗತ್ತಿನಲ್ಲಿ ಮಾಡುವ ಯಾರೇ ಇದ್ದರೂ ಕೂಡ ಅವರ ಕೆಲಸ ಈ ಎರಡು ಪ್ರಕಾರದಲ್ಲಿ ಆಗಿರುತ್ತೆ. ಒಂದು ಪಾಪದ ಕೆಲಸ ಇರಬೇಕು, ಇನ್ನೊಂದು ಪುಣ್ಯದ ಕೆಲಸ ಇರಬೇಕು. ಪಾಪ ಅಥವಾ ಪುಣ್ಯ, ಕಾಯಕ ಯಾವುದಾದರೂ ಆಗಿರಬಹುದು, ಕೆಲಸಗಳು ಯಾವ ಮಟ್ಟದ್ದಾದರೂ ಆಗಿರ್ಬೋದು, ಯಾವ ಬಗೆಯದ್ದಾದರೂ ಆಗಿರ್ಬೋದು, ಯಾರಾದರೂ ಮಾಡುತ್ತಿರಬಹುದು, ಆದರೆ ಅದು ಯಾವುದನ್ನೂ ಶರಣರು ನೋಡುವುದಿಲ್ಲ, ನೋಡುವುದು ಒಂದೇ, ಒಂದು ಪಾಪ ಮಾಡ್ತಾ ಇದ್ದನು, ಪುಣ್ಯ ಮಾಡ್ತಾ ಇದ್ದನು. ಪುಣ್ಯಕ್ಕಾಗಿ ನಿನ್ನ ಉದ್ದೇಶ ಇಟ್ಟುಕೊಂಡು ಮಾಡುವಂಥ ಕಾಯಕದಿಂದ ಪುಣ್ಯ ಜಮಾ ಆಗ್ತಾ ಹೋಗುತ್ತೆ. ನಿನ್ನ ವಿಕಾರಗಳಿಗೆ ವಶೆಯಾಗಿ ನಿನ್ನ ಇಚ್ಛೆಗಳಿಗೋಸ್ಕರ ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟು ಬೇರೆಯವರಿಗೆ ಮೋಸ ವಂಚನೆಯನ್ನು ಮಾಡಿ ನೀನು ಅದನ್ನು ಗಳಿಸ್ತಾ ಇದೀಯಾ ಅಂತಂದರೆ ಅದು ಸಂಬಂಧ ಗಳಿಸಿದ್ದಾಗಿರ್ಬೋದು, ಸಂಪತ್ತು ಗಳಿಸಿದ್ದಾಗಿರ್ಬೋದು, ಪದವಿ ಗಳಿಸಿದ್ದಾಗಿರ್ಬೋದು, ಅದೆಲ್ಲವೂ ಕೂಡ ಪಾಪದಲ್ಲಿ ಜಮಾ ಆಗುತ್ತೆ. ಪುಣ್ಯದಿಂದ ಗಳಿಸುವಂಥದ್ದು ಪುಣ್ಯದಲ್ಲಿ ಜಮಾ ಆದರೆ ಪಾಪದಿಂದ ಗಳಿಸಿರುವಂಥದ್ದು ಪಾಪದಿಂದ ಜಮಾ ಆಗುತ್ತೆ. ಆ ಕಾರಣಕ್ಕಾಗಿ ಕೊನೆಯದಾಗಿ ನಂದು ಅಂತ ಉಳಿಯುವುದು, ಪ್ರತಿಯೊಬ್ಬ ವ್ಯಕ್ತಿಗೂ ಇದರಲ್ಲಿ ಮೋಸ ಇಲ್ಲ. ಆತ ತಿಳುವಳಿಕೆ ಇದ್ದಾದರೂ ಮಾಡಿರ್ಬೋದು, ತಿಳುವಳಿಕೆ ಇಲ್ಲದೇನಾದರೂ ಮಾಡಿರ್ಬೋದು, ಪಾಪ ಪಾಪನೇ, ಪುಣ್ಯ ಪುಣ್ಯನೇ. ಕೆಲವ್ರಿಗೆ ಏನೂ ಗೊತ್ತಿರೋದಿಲ್ಲ,
ಒಳಗಡೆ ಸ್ವಚ್ಛ ಮನಸ್ಸನ್ನು ಇಟ್ಟುಕೊಂಡು ಸದಾ ಮನಸ್ಸಲ್ಲಿ ಶಿವಶಿವ ಅಂತ ಭಗವಂತನ ಧ್ಯಾನವನ್ನು ಮಾಡಿಕೊಂಡು ಮಾಡುವ ಕಾಯಕದಲ್ಲಿ ಪ್ರಾಮಾಣಿಕತೆ ಇಟ್ಟುಕೊಂಡು ತನಗೆಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದಿದ್ದನ್ನು ಇಲ್ಲದೇ ಇರುವಂಥದ್ದರಿಗೆ ದಾನ ಧರ್ಮವನ್ನು ಮಾಡಿರುವಂಥವನು ಕೂಡ ಪುಣ್ಯದಲ್ಲಿ ಬಂದುಬಿಡ್ತಾನೆ, ಶರಣರಲ್ಲಿ ಬಂದುಬಿಡ್ತಾನೆ. ತಿಳಿದು ಮಾಡಬೇಕು ಅಂತ ಏನಿಲ್ಲ, ತಿಳಿಲಾರದ ಮಾಡುವವರು ಕೂಡ ಸ್ವಚ್ಛ ಮನಸ್ಸಿನಿಂದ ಪ್ರಾಮಾಣಿಕವಾಗಿದ್ದು ಮಾಡಿದರೆ ಪುಣ್ಯದಲ್ಲಿ ಬರುತ್ತೆ. ಅದಕ್ಕಾಗಿ ಒಂದಿಷ್ಟು ಸ್ವಚ್ಛವಾಗಿ ಯಥಾರ್ಥವಾಗಿ ತಿಳಿದುಕೊಂಡು ನಾವು ಸತ್ಯ ಪ್ರಾಮಾಣಿಕತೆಯಿಂದ ಮಾಡುವಂಥದ್ದೆಲ್ಲವೂ ಪುಣ್ಯದಲ್ಲಿ ಪ್ರಾಪ್ತಿಯಾಯಿತು ಅಂತಂದರೆ ನಾವು ಹೋಗುವಾಗ ನಮ್ಮ ಜೊತೆಗೆ ಬರುವಂಥದ್ದು ಪರಮಾತ್ಮ ಆತ್ಮನನ್ನೇನೋ ಈ ಶರೀರಕ್ಕೆ ಕೊಟ್ಟುಬಿಟ್ಟ, ಈ ಪ್ರಪಂಚದಲ್ಲಿ ಕಳಿಸಿಬಿಟ್ಟ ನಿಜ, ಆದರೆ ಇಲ್ಲಿ ಮಾಡಿಕೊಳ್ಳುವಂಥ ಪಾಪ ಪುಣ್ಯ ಏನಿದೆಯಲ್ಲ ಅದನ್ನು ಮಾತ್ರ ನಾವು ಒತ್ಕೊಂಡು ಹೋಗ್ತೇವೆ ಹೊರತಾಗಿ ಅದು ಮಾತ್ರ ನಂದಾಗುತ್ತೆ. ಅದಕ್ಕೆ ಪರಮಾತ್ಮನಂದು ಕೂಡ ಅಧಿಕಾರ ಇಲ್ಲ, ಅದನ್ನು ಅನುಭವಿಸುವ ಅಧಿಕಾರ ನನಗೆ ಇರೋದ್ರಿಂದ ಆತ್ಮ ಪರಮಾತ್ಮಂದೇ ಇರಬಹುದು, ಆದರೆ ಪಾಪ ಪುಣ್ಯ ಅನುಭವಿಸುವ ಅಧಿಕಾರ ನನಗಿರೋದ್ರಿಂದ ಅದು ನಂದಾಗುತ್ತೆ. ಅದಕ್ಕೆ ಯಾವುದು ನಂಬುದು ಅಂದರೆ ಒಂದು ಪಾಪ ಅಥವಾ ಪುಣ್ಯ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಶರಣರು ಹಾಕಿಕೊಟ್ಟಿರುವ ಈ ಸಂದೇಶವನ್ನು ಯಥಾರ್ಥವಾಗಿ ಅರಿತುಕೊಳ್ಳೋಣ, ಇದಕ್ಕಾಗಿ ಒಂದಿಷ್ಟು ಸಮಯವನ್ನು ಕೊಡೋಣ, ಸತ್ಸಂಗ ಮಾಡೋಣ, ಮಾಡಿ ಲಿಂಗ ಪೂಜೆಗಾಗಿ ಅಂತರ್ಮುಖದ ಪ್ರಯಾಣವನ್ನು ಬೆಳೆಸಿ ಆತ್ಮಜ್ಯೋತಿಯನ್ನು ಬೆಳಗಿಸಿಕೊಂಡು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಪರಮಾತ್ಮನ ಸ್ಮೃತಿಯಲ್ಲಿದ್ದುಕೊಂಡು ಕಾಯಕವನ್ನು ಮಾಡೋಣ. ಆ ಕಾಯಕದಿಂದ ಬಂದಿರತಕ್ಕಂಥ ಪ್ರಾಮಾಣಿಕ ಸಂಪತ್ತನ್ನು ನಮ್ಮ ಸುಖಕ್ಕೂ ಇತಿಮಿತಿಯಲ್ಲಿ ಇಂದ್ರಿಯ ಸುಖಗಳಿಗಿಂತ ಆತ್ಮದ ಸುಖಗಳಲ್ಲಿರುವವರಿಗೆ ಇತಿಮಿತಿಯಿಂದ ನಮ್ಮ ಸಂಭಾಲನೆಗಾಗಿ ಎಷ್ಟು ಬೇಕೋ, ನಮ್ಮ ಕುಟುಂಬದ ಜವಾಬ್ದಾರಿಗಾಗಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಳ್ಳೋಣ. ಉಳಿದದ್ದೆಲ್ಲವನ್ನು ಕೂಡ ದೀನರಿಗೆ, ದುರ್ಬಲರಿಗೆ ಅಥವಾ ಯಾರಿಗೆ ಬೇಕೋ, ಎಲ್ಲರೂ ಪರಮಾತ್ಮನ ಸ್ವರೂಪಿಗಳು, ಪರಮಾತ್ಮನ ಸಂತಾನರು ಅನ್ನುವ ಭಾವದಿಂದ ಒಂದು ಒಬ್ಬನೇ ಪರಮಾತ್ಮ, ನಾವೆಲ್ಲರೂ ಒಬ್ಬ ಪರಮಾತ್ಮನ ಮಕ್ಕಳು ಅನ್ನುವ ಆತ್ಮೀಯ ಸಹೋದರ ದೃಷ್ಟಿಯಿಂದ ನೋಡ್ತಾ ನಮ್ಮಲ್ಲಿ ಹೆಚ್ಚಿರುವುದೆಲ್ಲವನ್ನು ಕೂಡ ಎಲ್ಲರಿಗೂ ಹಂಚಿಕೊಂಡು ಅದರಲ್ಲಿರುವಂತಹ ಸುಖವನ್ನು ಅನುಭವ ಮಾಡ್ತಾ ನಮ್ಮ ಜೀವನವನ್ನು ವೈಭವಯುತವನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣ ಶರಣೆಯರಿಗೂ ಕೂಡ ಶರಣು ಶರಣಾರ್ಥಿಗಳು.